ಭಾರತೀಯ ಸೇನೆಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದ ಅಥಣಿ ತಾಲೂಕಿನ ಬಳ್ಳಿಗೆರೆ ಗ್ರಾಮದ ಯೋಧ ನಿನ್ನೆ ತಡರಾತ್ರಿ ಮುದೋಳ ತಾಲೂಕಿನ ಲೋಕಾಪುರ ಕ್ರಾಸ್ ಬಳಿ ಜೆಸಿಬಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಯೋಧ ಸ್ಥಳದಲ್ಲಿ ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ಬೆಳಕಿಗೆ ಬಂದಿದೆ. ಮೂಲತಃ ಅಥಣಿ ತಾಲೂಕಿನ ಬಳ್ಳಿಗೆರೆ ಗ್ರಾಮದವರಾದ 32 ವರ್ಷದ ಶಂಕರ್ ಮಹಾಲಿಂಗಪ್ಪ ಪಾಟೀಲ್ 10 ವರ್ಷದಿಂದ ಭೂಸೇನೆಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದು 12 ದಿನದ ಹಿಂದೆ ಅಷ್ಟೇ ರಜೆಗೆ ಊರಿಗೆ ಬಂದಿದ್ದರು. ನಿನ್ನೆ ಸಂಜೆ ತಮ್ಮ ಪತ್ನಿಯ ಹುಟ್ಟೂರಾದ ಲೋಕಾಪುರದಿಂದ ಮರಳಿ ಬರುವಾಗ ಈ ದುರ್ಘಟನೆ ಸಂಭವಿಸಿದೆ. ಅಕಾಲಿಕ ಮರಣ ಹೊಂದಿದ ಯೋಧನ ಸುದ್ದಿ ತಿಳಿದು ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತ ವ್ಯಕ್ತಿಯ ಪಾರ್ಥಿವ ಶರೀರ ಸ್ವಗ್ರಾಮಕ್ಕೆ ಆಗಮಿಸಿದ್ದು ಯೋಧನ ಅಂತಿಮ ದರ್ಶನಕ್ಕೆ ಸಾವಿರಾರು ಜನರು ಗಣ್ಯಮಾನ್ಯರು ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಸೇನಾ ಇಲಾಖೆಯಿಂದ ಅಧಿಕಾರಿಗಳು ಆಗಮಿಸಿ ಯೋಧನಿಗೆ ಸರ್ಕಾರದ ಗೌರವವನ್ನ ಸಲ್ಲಿಸಿ ನಮನವನ್ನ ಅರ್ಪಿಸಿದ್ದಾರೆ. ಅಥಣಿ ಆಡಳಿತ ಅಧಿಕಾರಿ ಮತ್ತು ಪೊಲೀಸ್ ಇಲಾಖೆ ಯೋಧನಿಗೆ ಅಂತಿಮ ನಮನವನ್ನ ಸಲ್ಲಿಸಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬಡಿಗೇರ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಅಥಣಿ. ಈಗ ನಮ್ಮ ಶಂಕರ್ ಪಾಟೀಲ್ ಅವರ ಬಗ್ಗೆ ನಮ್ಮ ಊರಿನ ಪ್ರಮುಖರಾದಂತಹ ನ್ಯಾಯವಾದಿಗಳು ಕೊಕ್ಕಲೆ ವಕೀಲರು ಒಂದೆರಡು ಮಾತನ್ನು ಹೇಳಬೇಕಂತ ಹೇಳಿ अच्छा अच्छा